हेलो फ्रेंड्स, वेलकम टू आर यू रेडी टू स्टडी चैनल। फ्रेंड्स, ई वीडियो दली एन नोड़ती वे अंदरे दोड़ दोड़ ट्रांसमिशन लाइन अली पावर ट्रांसमिशन आगबेकादरे याके न्यूट्रल वायर यूज मार्तिला एंड अदर हिंदे इरो रीजन्स बग्गे तिळ्कोळ्ळोण। सो ई वीडियोन कोनेवर्गू नोडि, तुंबा यूसफुल आगि इरुत्ते। अदक्कू मुंचे नम्म चानल न यारेल्ल सब्सक्राइब आगिल्वो अवरेल्ल ईगले सब्सक्राइब आगि हागे पक्कदल्लिरो बेल ऐकान न प्रेस माडि। ओके, दोड दोड ट्रांसमिशन लाइन्स अल्ली न्यूट्रल वायर न यूज मार्ते इरोदक्के मेन आगि मूर रीजन्स इदे। अदक्कू मुंचे न्यूट्रल अन्नोदु एनु अंत तिळ्कोळ्ळोण। कामन आगि न्यूट्रल न नोडोदाद्रे डिस्ट्रिब्यूशन एंड कन्सर्वेशन साइड यूज मार्तारे। कन्सर्वेशन अंद्रे नम्म तर डोमेस्टिक पीपल्स एंड इंडस्ट्रियल एरिया एल्ल इदेयल्ल ಇದನ್ನೆಲ್ಲ ಕನ್ಸರ್ವೇಷನ್ ಏರಿಯಾ ಅಂತ ಕರೀತಾರೆ। ಈ ತರ ಜಾಗದಲ್ಲಿ ನ್ಯೂಟ್ರಲ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂಡ್ ಈ ನ್ಯೂಟ್ರಲ್ನ ನಾವು ಸಿಂಗಲ್ ಫೇಸಲ್ಲೂ ಯೂಸ್ ಮಾಡ್ತೀವಿ ಅಂಡ್ ತ್ರೀ ಫೇಸಲ್ಲೂ ಯೂಸ್ ಮಾಡ್ತೀವಿ। ಸಿಂಗಲ್ ಫೇಸಲ್ಲಿ ನ್ಯೂಟ್ರಲ್ನ ಯಾಕೆ ಕನೆಕ್ಟ್ ಮಾಡ್ತೀವಿ ಅಂದರೆ, ಸಿಂಗಲ್ ಫೇಸಲ್ಲಿ ಯಾವುದಾದ್ರೂ ಲೋಡ್ಗೆ ಕನೆಕ್ಟ್ ಮಾಡಿದಾಗ ಅದರಲ್ಲಿ ಎಕ್ಸಿಸ್ಟಿಂಗ್ ಕರೆಂಟು, ಫಾಲ್ಟ್ ಕರೆಂಟು, ಲೀಕೇಜ್ ಕರೆಂಟು ಎಲ್ಲನೂ ಈ ನ್ಯೂಟ್ರಲ್ ಕಡೆಯಿಂದನೇ ಫ್ಲೋ ಆಗಿ ಅರ್ತ್ ಆಗುತ್ತೆ। ಸೊ ಅದು ಸೇಫ್ಟಿ ಆಗಿಯೂ ಇರುತ್ತೆ। ತ್ರೀ ಫೇಸಲ್ಲಿ ನ್ಯೂಟ್ರಲ್ನ ಯಾಕೆ ಕನೆಕ್ಟ್ ಮಾಡ್ತೀವಿ ಅಂದರೆ, ಫೇಸ್ ಬ್ಯಾಲೆನ್ಸಿಂಗ್ಗೋಸ್ಕರ ಮಾಡ್ತಾರೆ। ತ್ರೀ ಫೇಸ್ನು ಈಕ್ವಲ್ ಆಗಿ ಪವರ್ನ ಟ್ರಾನ್ಸ್ಮಿಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ। ಸೊ ಈಗ ನ್ಯೂಟ್ರಲ್ ಅಂದರೆ ಏನು ಅಂತ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ। ದೊಡ್ಡ ದೊಡ್ಡ ಟ್ರಾನ್ಸ್ಮಿಷನ್ ಸಿಸ್ಟಮಲ್ಲಿ ಯಾಕೆ ನ್ಯೂಟ್ರಲ್ನ ಯೂಸ್ ಮಾಡಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ಅಂದರೆ ಕಾಸ್ಟ್ ರಿಡಕ್ಷನ್। ಈ ಕಾಸ್ಟ್ ರಿಡಕ್ಷನ್ ಅನ್ನೋದು ಏನು ಅಂತ ಅರ್ಥ ಆಗಬೇಕು ಅಂದರೆ, ಫಸ್ಟ್ ನಿಮಗೆ ಹೇಗೆ ಪವರ್ ಜನ್ರೇಟ್ ಆಗುತ್ತೆ ಆ್ಯಂಡ್ ಜನ್ರೇಟ್ ಆಗಿರೋ ಪವರು ಹೇಗೆ ನಮ್ಮ ಮನೆವರೆಗೂ ಬರುತ್ತೆ ಅನ್ನೋ ಕಾನ್ಸೆಪ್ಟು ಗೊತ್ತಾಯಿತು ಅಂದರೆ ಈ ಕಾಸ್ಟ್ ರಿಡಕ್ಷನ್ ಅನ್ನೋದು ಕ್ಲೀನಾಗಿ ಅರ್ಥ ಆಗುತ್ತೆ। ಪವರ್ನ ಜನ್ರೇಟಿಂಗ್ ಸ್ಟೇಷನ್ಗಳಲ್ಲಿ ತ್ರೀ ಫೇಸ್ ಆಲ್ಟರ್ನೇಟರ್ನ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡ್ತಾರೆ। ಆ ಥರ ತ್ರೀ ಫೇಸ್ ಆಲ್ಟರ್ನೇಟರು ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡಬೇಕಾದ್ರೆ ಸ್ಟಾರ್ ಕನೆಕ್ಷನ್ ಆಗಿ ಜನ್ರೇಟ್ ಆಗುತ್ತೆ। ಪವರ್ ಪ್ಲ್ಯಾಂಟಲ್ಲಿ ನೋಡೋದಾದರೆ ಸ್ಟಾರ್ ಟು ಡೆಲ್ಟಾ ಟ್ರಾನ್ಸ್ಫಾರ್ಮರ್ ಅಂದರೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿಕೊಂಡು ಈ ತ್ರೀ ಫೇಸ್ ಆಲ್ಟರ್ನೇಟರಲ್ಲಿ ಜನ್ರೇಟ್ ಮಾಡಿದ ಪವರ್ನ ಡೆಲ್ಟಾ ಆಗಿ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಷನ್ ಮಾಡ್ತಾರೆ। ಹಾಗೆ ಕನ್ವರ್ಟ್ ಆಗಬೇಕಾದ್ರೆ ನ್ಯೂಟ್ರಲ್ ಅನ್ನೋದು ಇರೋಲ್ಲ, ಓನ್ಲಿ ತ್ರೀ ಫೇಸ್ ಸಪ್ಲೈಯರ್ನ ಮಾತ್ರ ಟ್ರಾನ್ಸ್ಮಿಟ್ ಮಾಡ್ತಾರೆ। ಆ ಥರ ಟ್ರಾನ್ಸ್ಮಿಟ್ ಮಾಡೋ ಪವರ್ ಎಲ್ಲ ನೀವು ನೋಡ್ತಿದ್ದೀರಲ್ಲ, ಈ ಥರ ಟ್ರಾನ್ಸ್ಮಿಷನ್ ಲೈನಲ್ಲಿ ಟ್ರಾನ್ಸ್ಮಿಟ್ ಆಗ್ತಿರುತ್ತೆ। ಸೊ ಇದರಲ್ಲಿ ನ್ಯೂಟ್ರಲ್ ಇರಲ್ಲ ಆ್ಯಂಡ್ ಯಾಕೆ ನ್ಯೂಟ್ರಲ್ ಇರಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ। ಸೊ ಈ ಥರ ಟ್ರಾನ್ಸ್ಮಿಷನ್ ಮಾಡಿರೋ ಪವರು ಡಿಸ್ಟ್ರಿಬ್ಯೂಷನ್ ಸೈಡು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿಕೊಂಡು ಅಂದರೆ ಡೆಲ್ಟಾ ಟು ಸ್ಟಾರ್ಗೆ ಕನ್ವರ್ಟ್ ಮಾಡ್ಕೋತಾರೆ। ಆಗ ನ್ಯೂಟ್ರಲ್ ಅನ್ನೋದು ಫಾರ್ಮ್ ಆಗುತ್ತೆ। ಆಗ ಆರ್ ವೈ ಬಿ ನ್ಯೂಟ್ರಲ್ ಅನ್ನೋ ಫೋರ್ ವೈರು ಬರುತ್ತೆ, ಅದನ್ನು ನಾವು ಡೊಮೆಸ್ಟಿಕ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಕೊಳ್ತೀವಿ। ಇದರಲ್ಲಿ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಹೇಗೆ ಪವರ್ ಪ್ಲ್ಯಾಂಟಲ್ಲಿ ಆರ್ ವೈ ಬಿ ಜನ್ರೇಟ್ ಆಗುತ್ತೋ ಅದೇ ಥರ ನ್ಯೂಟ್ರಲ್ಲೂ ಪವರ್ ಪ್ಲ್ಯಾಂಟಲ್ಲಿ ಜನ್ರೇಟ್ ಆಗುತ್ತೆ, ಅದೇ ಕನೆಕ್ಷನ್ನಲ್ಲೇ ನಮ್ಮ ಮನೆವರೆಗೂ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ। ಬಟ್ ಆ ಥರ ಅಲ್ಲ, ನ್ಯೂಟ್ರಲ್ ಅನ್ನೋದು ನಮ್ಮ ಏರಿಯಾಗಳಲ್ಲಿ ಇರೋ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ಡೆಲ್ಟಾ ಟು ಸ್ಟಾರ್ಗೆ ಚೇಂಜ್ ಆಗಬೇಕಾದ್ರೆ ನ್ಯೂಟ್ರಲ್ ಅನ್ನೋದು ಫಾರ್ಮ್ ಆಗುತ್ತೆ ಆ್ಯಂಡ್ ಆ ನ್ಯೂಟ್ರಲ್ ಪಾಯಿಂಟು ನಮ್ಮ ಮನೆಗೆ ಬರೋದು। ಇಂಡಸ್ಟ್ರಿಯಲ್ ಕಡೆ ನೋಡೋದಾದರೆ ಅಂದರೆ ದೊಡ್ಡ ದೊಡ್ಡ ಕಂಪ್ನಿ ಕಡೆ ನೋಡೋದಾದರೆ ಅವ್ರು ಸೆಪ್ರೇಟಾಗಿ ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾ ಇರ್ತಾರೆ। ಆ ಥರ ಸ್ಟೆಪ್ ಡೌನ್ ಮಾಡಬೇಕಾದ್ರೆ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ಸೈಡಿಂದ ನ್ಯೂಟ್ರಲ್ನ ತಗೊಳ್ತಾರೆ। ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಟ್ರಾನ್ಸ್ಮಿಷನ್ ಸೈಡು ಎಲ್ಲೆಲ್ಲಿ ನ್ಯೂಟ್ರಲ್ ಅವಶ್ಯಕತೆ ಇಲ್ಲ ಅಂತ। ನಾವೆಲ್ಲಿ ಪವರ್ನ ಕನ್ಸ್ಯೂಮ್ ಮಾಡ್ಕೊಳ್ತೀವೋ ಅಲ್ಲಿ ನ್ಯೂಟ್ರಲ್ನ ನಾವೇ ಫಾರ್ಮ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ। ಈ ಥರ ನ್ಯೂಟ್ರಲ್ನ ಅಲ್ಲೇ ಜನ್ರೇಟ್ ಮಾಡ್ಕೋಬೋದು ಅಲ್ವಾ, ಅದಕ್ಕೋಸ್ಕರನೇ ಪವರ್ ಪ್ಲ್ಯಾಂಟ್ಸಿಂದ ನ್ಯೂಟ್ರಲ್ ಲೈನ್ಸ್ನ ತರಲ್ಲ। ಸೊ ಕಾಸ್ಟ್ ವೈಸು ಕಮ್ಮಿನೂ ಆಗುತ್ತೆ ಆ್ಯಂಡ್ ಇದರಲ್ಲಿ ಬರೋ ಸೆಕೆಂಡ್ ರೀಸನ್ ಏನಂದರೆ, ಫಸ್ಟ್ ನಾವು ಥಿಂಕ್ ಮಾಡಬೇಕಾಗಿರೋದು ನ್ಯೂಟ್ರಲ್ ನಮಗೆ ಯಾಕೆ ಬೇಕು ಅಂತ। ಎಲ್ಲಿ ನಾವು ಸಿಂಗಲ್ ಫೇಸ್ ಲೋಡ್ನ ಕನೆಕ್ಟ್ ಮಾಡ್ತೀವೋ ಅಲ್ಲಿ ನ್ಯೂಟ್ರಲ್ ಅನ್ನೋದು ಬೇಕೇ ಬೇಕು। ಅದೇ ಥರ ತ್ರೀ ಫೇಸ್ ಸಿಸ್ಟಮ್ನ ನೋಡೋದಾದರೆ ತ್ರೀ ಫೇಸ್ನ ಇಂಡಸ್ಟ್ರಿಯಲ್ ಸೈಡು ಯೂಸ್ ಮಾಡ್ತಾರೆ, ಅಲ್ಲಿ ಫೇಸ್ ಬ್ಯಾಲೆನ್ಸಿಂಗ್ಗೋಸ್ಕರ ನ್ಯೂಟ್ರಲ್ ಅನ್ನೋದು ಬೇಕು।
ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಥರ ಟ್ರಾನ್ಸ್ಮಿಷನಲ್ಲಿ 3-phase ಸಪ್ಲೈನೂ ಬರುತ್ತೆ ಆ್ಯಂಡ್ ಇಂಡಸ್ಟ್ರಿಯಲ್ಸಲ್ಲಿನೂ 3-phase ಸಪ್ಲೈನೇ ಯೂಸ್ ಮಾಡೋದು. ಬಟ್ ಇಂಡಸ್ಟ್ರಿಯಲಲ್ಲಿ ನ್ಯೂಟ್ರಲ್ ಬೇಕು. ಆದರೆ ಟ್ರಾನ್ಸ್ಮಿಷನಲ್ಲಿ ಯಾಕೆ ನ್ಯೂಟ್ರಲ್ ಬೇಡ ಅಂತ ಡೌಟ್ ಬರ್ಬೋದು. ಯಾಕಂದರೆ ಟ್ರಾನ್ಸ್ಮಿಷನಲ್ಲಿ ಬರೋ 3-phase ಯಾವುದೇ ಲೋಡ್ಗೂ ಕನೆಕ್ಟ್ ಆಗಿರಲ್ಲ. ಬಟ್ ಇಂಡಸ್ಟ್ರಿಯಲಲ್ಲಿ ಯೂಸ್ ಮಾಡೋ 3-phase ಲೋಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದರಿಂದ ಗೊತ್ತಾಗಿರುತ್ತೆ ಯಾಕೆ ದೊಡ್ಡ ದೊಡ್ಡ ಟ್ರಾನ್ಸ್ಮಿಷನ್ಸ್ ಲೈನಲ್ಲಿ ನ್ಯೂಟ್ರಲ್ಲು ಬರಲ್ಲ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಇದರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾವು ಯಾವಾಗಲೂ ಆನ್ಲೈನಲ್ಲಿ ಇರ್ತೀವಿ, ಪಕ್ಕ ರಿಪ್ಲೈ ಕೊಡ್ತೀವಿ. ಆ್ಯಂಡ್ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಈಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.